ಸುವರ್ಣಸೌಧ ಆಡಳಿತದ ಶಕ್ತಿ ಕೇಂದ್ರ ಮಾಡಲು ನಮ್ಮ ಸರ್ಕಾರ ಬದ್ಧವಾಗಿದ್ದು ಡಿಸೆಂಬರ್ನಲ್ಲಿ ಚಳಿಗಾಲ ಅಧಿವೇಶನ ನಡೆಸಲಾಗುವುದು ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ತಿಳಿಸಿದರು. ಸುವರ್ಣಸೌಧದಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳ ಜೊತೆಗೆ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಸಿಎಂ ಬೊಮ್ಮಾಯಿ ಸುವರ್ಣಸೌಧ ಆಡಳಿತದ ಶಕ್ತಿ ಕೇಂದ್ರ ಮಾಡಲು ನಾವು ಬದ್ಧರಿದ್ದೇವೆ. ಸಕ್ಕರೆ ಆಯುಕ್ತಾಲಯ ಬೆಳಗಾವಿಗೆ ಸ್ಥಳಾಂತರಕ್ಕೆ ಆದೇಶ ನೀಡಲಾಗುವುದು. ಮಹತ್ವದ ಸರ್ಕಾರಿ ಕಚೇರಿ ಸುವರ್ಣಸೌಧಕ್ಕೆ ಸ್ಥಳಾಂತರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ನನ್ನ ಸರ್ಕಾರ ಸುವರ್ಣಸೌಧವನ್ನು ಒಂದು ಆಡಳಿತದ ಶಕ್ತಿ ಕೇಂದ್ರ ಆಗಿ ಮಾಡುವ ಸಲುವಾಗಿ ಬದ್ಧನಾಗಿದ್ದೇನೆ. ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅಧಿವೇಶನ ಮಾಡಬೇಕನ್ನುವಂಥದ್ದು ನಮ್ಮ ಸರ್ಕಾರದ ಒಂದು ಇಚ್ಛೆಯಾಗಿದೆ. ಅದನ್ನು ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ವಿಧಾನಸಭೆಯನ್ನು ನಾವು ನಡೆಸ್ತೇವೆ. ಒಂದನೇದು. ಎರಡನೇದು, ಇಲ್ಲಿ ರೈತರು ಮತ್ತು ಎಲ್ಲರ ಅಪೇಕ್ಷೆಯಂತೆ ಶುಗರ್ ಕಮಿಷನ್ ಬೆಳಗಾಂ ಬರಬೇಕು ಅಂತೇನಿತ್ತು, ಆ ತೀರ್ಮಾನವನ್ನು ಹೋದ ತಕ್ಷಣವೇ ಆದೇಶವನ್ನು ನಾನು ಮಾಡ್ತೇನೆ. ಶುಗರ್ ಕಮಿಷನರ್ ಆಫೀಸು ಬೆಳಗಾಂಗೆ ಶಿಫ್ಟ್ ಮಾಡೋದಕ್ಕೆ ಆಜ್ಞೆಯನ್ನು ಮಾಡ್ತೇನೆ. ಮೂರನೇದು, ಒಂದು ನಿಮಿಷ, ಇಲ್ಲಿ ಕೆಲವು ಇಲಾಖೆಗಳು ಇಲ್ಲಿ ಬರಬೇಕು ಅಂತ ಆಜ್ಞೆ ಮಾಡಿದ್ರು ಕೂಡ ಕೆಲವು ಬಂದಿಲ್ಲ, ಸರಿಯಾದ ರೀತಿಯಲ್ಲಾಗಿಲ್ಲ. ಅದನ್ನು ಸಂಪೂರ್ಣವಾಗಿ ಪುನರ್ವಿಮರ್ಶಿಸಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜನರ ಪರವಾಗಿ ಒಂದು ಚಟುವಟಿಕೆ ಆಗಬೇಕು, ಪರಿಹಾರ ಸಿಗಬೇಕು ಜನರಿಗೆ. ಇದೊಂದು ಯಾವ ರೀತಿ ಬೆಂಗಳೂರು ವಿಧಾನಸಭೆ ಇದೆ ಆ ರೀತಿ ಆಗಬೇಕು ಅನ್ನುವಂಥದ್ದು ಏನಿದೆ ಅದಕ್ಕೆ ಏನು ಆಜ್ಞೆಯಾಗಿದೆ ಅದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಕೆಲವು ಮಹತ್ವದ ಇಲಾಖೆಗಳು ಇಲ್ಲಿಂದ ಕೆಲಸ ಮಾಡೋದಕ್ಕೆ ನಾನು ಕ್ರಮಗಳನ್ನು ನಾನು ತೆಗೆದುಕೊಂಡೆ. ಕೋವಿಡ್ ನಿರ್ವಹಣೆಗೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆಸ್ಪತ್ರೆ, ಆಕ್ಸಿಜನ್, ಔಷಧಿ ಮತ್ತಿತರ ವ್ಯವಸ್ಥೆ ಮಾಡಲಾಗಿದೆ. ಗಡಿ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು. ಕೋವಿಡ್ ನಿಯಂತ್ರಣದಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಬೆಳಗಾವಿ ಪಾಸಿಟಿವಿಟಿ ದರ ಕಡಿಮೆಯಾಗಿದೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತಿಳಿಸಿದರು. ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ಈ ಕೋವಿಡ್ ಸಂದರ್ಭದಲ್ಲಿ ನಮ್ಮದೇನು ನಾಮ್ಸ್ ಇದೆ, ಎಷ್ಟು ಜನ ಸೇರಬೇಕು, ಯಾವ ರೀತಿ ಇರಬೇಕು, ಕೋವಿಡ್ ನಾಮ್ಸ್ ಏನು ಫಾಲೋ ಮಾಡಬೇಕು, ಅದು ಹಬ್ಬ ಹರಿದಿನ ಇರಲಿ ಸಾರ್ವಜನಿಕರಲ್ಲಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಆಗಬೇಕನ್ನುವಂಥದ್ದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಆ ಪ್ರಕಾರ ನಡೀತದೆ. ಕೇಸು ಈಗ 51 ಆ್ಯಕ್ಟಿವ್ ಕೇಸ್ ಇದೆ, ಅದಕ್ಕೆ ಬೇಕಾಗಿರುವಷ್ಟು ಲಸಿಕೆ ಇದೆ. 2800 ಲಸಿಕೆಗಳು ನಮ್ಮ ಹತ್ರ ಇದ್ದಾವೆ. ಇನ್ನು ಮನೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿದ್ರು ಲಸಿಕೆ ಕೊಡಬೇಕು ಅಂತ ನಾವು ಮೊದಲೇ ಇರಲಿಲ್ಲ, ಈಗ ತೀರ್ಮಾನ ಮಾಡಿದ್ದೇವೆ. ಹೀಗಾಗಿ 2800 ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟಿದೆ. ಬರುವಂಥ ದಿನಗಳಲ್ಲಿ ಇನ್ನಷ್ಟು ಇಂಡೆಂಟ್ ಹಾಕಿ ಸ್ಟಾಕ್ಗಳನ್ನು ಮೇಂಟೈನ್ ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದೆ. ಅದನ್ನು ಕೂಡಲೇ ಸೂಚನೆ ಕೊಡ್ತೇನೆ. ಕೂಡಲೇ ಚಿಕಿತ್ಸೆ ಆಗಲಿ ಮತ್ತು ಟ್ರೀಟ್ಮೆಂಟ್ಗೆ ಏನು ಬೇಕು, ಔಷಧಿಗಳೇನಿದೆ ಅದನ್ನು ಒದಗಿಸ್ತದೆ. ಖಂಡಿತ. ಈಗ ಬೀಮ್ಸ್ ಬಗ್ಗೆ ಭಾಳಷ್ಟು ವಿಚಾರಗಳು ಅಲ್ಲಿ ಸುಧಾರಣೆ ಆಗಬೇಕಾಗಿರುವಂಥದ್ದು ಬಂದಿದೆ. ಅದಕ್ಕೆ ಸಮಗ್ರವಾಗಿ ನಾನು ಒಂದು ತಂಡ ಕಳಿಸ್ತೇನೆ. ಇಲ್ಲಿ ತಂಡ ಕಳಿಸಿ ಅದಕ್ಕೆ ಮೂಲಭೂತ ಸೌಕರ್ಯ ಇರ್ಬೋದು, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಏನೆಲ್ಲ ಮಾಡೋಕ್ಕೆ ಸಾಧ್ಯತೆ ಅವನ್ನೆಲ್ಲವನ್ನು ಮಾಡಿ ಹಳ್ಳಿಗಳೇನಿದ್ದಾವೆ ಅವುಗಳನ್ನು ಗುರುತಿಸಿ ಅಲ್ಲಿನೂ ಕೂಡ ಪ್ರಯಾರಿಟಿ ಮೇಲೆ ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಒಂದು ಸೂಚನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಮೂರನೇ ಅಲೆ ಬರುವ ಸಲುವಾಗಿ ಮಕ್ಕಳಿಗೆ ಬರ್ತಿದ್ದ ಅನ್ನುವಂಥ ಒಂದು ತಜ್ಞರ ಅಭಿಪ್ರಾಯ ಹಿನ್ನೆಲೆಯಲ್ಲಿ ಚಿಲ್ಡ್ರನ್ ಹೆಲ್ತ್ ಕ್ಯಾಂಪ್ ಮಾಡಬೇಕು. ಪ್ರತಿಯೊಂದು PHC ಸೆಂಟರ್ನಲ್ಲಿ ಬರುವಂಥ ಗ್ರಾಮಗಳಲ್ಲಿ ಒಬ್ಬ ಪಿಡಿಯಾಟ್ರಿಷಿಯನ್ ಇಟ್ಕೊಂಡು ಪಿಡಿಯಾಟ್ರಿಕ್ ಹೆಲ್ತ್ ಕ್ಯಾಂಪ್ ಅವರು ಕರಿಬೋದು, ಅಥವಾ ಚಿಲ್ಡ್ರನ್ ಹೆಲ್ತ್ ಕ್ಯಾಂಪ್ ಅಂತ ಮಾಡಬೇಕು. ಭಾಳಷ್ಟು ಮಕ್ಕಳಿಗೆ ಪೌಷ್ಟಿಕ ಆಹಾರದ ಕೊರತೆ ಇರ್ತದೆ, ಅದನ್ನು ಚೆಕ್ ಮಾಡಬೇಕು. ಅವರ ಬೆಳವಣಿಗೆ ಕಡಿಮೆ ಇರ್ತದೆ, ಹೈಟ್ ಕಮ್ಮಿ ಇರ್ತದೆ, ವೇಟ್ ಕಮ್ಮಿ ಇರ್ತದೆ, ಪೌಷ್ಟಿಕ ಆಹಾರದ ಕೊರತೆ ಇರ್ತದೆ. ಅದಕ್ಕೆ ವುಮನ್ ಆ್ಯಂಡ್ ಚೈಲ್ಡ್ ವೆಲ್ಫೇರಿಂದ ಪೌಷ್ಟಿಕ ಆಹಾರ ಕಿಟ್ ಏನು ಕೊಡ್ತೀವಿ ಅದನ್ನು ಇವ್ರಿಗೂ ಕೂಡ ವಿಸ್ತರಣೆಯನ್ನು ಮಾಡಬೇಕು. ಮತ್ತು ಸಪ್ಲಿಮೆಂಟ್ಸ್ ಕೊಡಬೇಕು, ಹೆಲ್ತ್ ಡಿಪಾರ್ಟ್ಮೆಂಟಿಂದ ಸಪ್ಲಿಮೆಂಟ್ ಕೊಡಬೇಕು ಅನ್ನುವಂಥ ತೀರ್ಮಾನ ಕೂಡ ನಾವು ಮಾಡಿದ್ದೇವೆ. ಅಲ್ಲದೆ ಯಾರಾದರೂ ಹೆಚ್ಚಿನ ಟ್ರೀಟ್ಮೆಂಟ್ಗೆ, ಭಾಳಷ್ಟು ಮಕ್ಕಳಿಗೆ ಕೆಲವು ಸಮಸ್ಯೆಗಳಿರ್ತವೆ, ಅದನ್ನು ಟರ್ಸರಿ ಅಂದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಕೂಡಲೇ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಇದನ್ನು 2-3 ಜಿಲ್ಲೆಯಲ್ಲಿ ಈಗಾಗಲೇ ಯಶಸ್ವಿಯಾಗಿ ಮಾಡಿದ್ದಾರೆ. ಇದನ್ನು ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳಿಗೆ ಈಗಾಗಲೇ
ಅವರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ 20-25 ದಿವಸ ಒಳಗಡೆ ಸಂಪೂರ್ಣವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ಮಕ್ಕಳಿಗೂ ಕೂಡ ಹೆಲ್ತ್ ಕ್ಯಾಂಪನ್ನು ಮಾಡ್ತೀವಿ ಅಂತ ಅವರು ಇವತ್ತು ಒಪ್ಪಿಕೊಂಡಿದ್ದಾರೆ. ಆ ಪ್ರಕಾರ ಮಾಡೋದಕ್ಕೆ ನಾನು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಇದು ಕೋವಿಡ್ ಬಗ್ಗೆ. ಶನಿವಾರ ಬೆಳಗಾವಿಯ ಸುವರ್ಣಸೌಧದಲ್ಲಿ ಜನಪ್ರತಿನಿಧಿಗಳು ಅಧಿಕಾರಿಗಳ ಜೊತೆ ಕೋವಿಡ್ ನೆರೆ ಸಂಬಂಧ ಸಭೆ ನಡೆಸಿ ನಂತರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಎಂ ಬೊಮ್ಮಾಯಿ ಅವರು, 10 ಕೋಟಿ ಆಕ್ಸಿಜನ್ ಉತ್ಪಾದನಾ ಘಟಕ ಸ್ಥಾಪನೆಗೆ ತೀರ್ಮಾನ ಕೈಗೊಳ್ಳಲಾಗಿದೆ. ಗೋಕಾಕ, ಚಿಕ್ಕೋಡಿ, ಸವದತ್ತಿ, ಬೆಳಗಾವಿ ಮತ್ತಿತರ ಕಡೆಗಳಲ್ಲಿ ಸ್ಥಾಪಿಸಲಾಗುತ್ತದೆ. 20 ದಿನದಲ್ಲಿ ಎಲ್ಲ ಆಕ್ಸಿಜನ್ ಘಟಕಗಳು ಸಿದ್ಧಪಡಿಸಲಾಗುವುದು. ಚಿಕ್ಕೋಡಿ ಆರ್ಟಿಪಿಸಿಆರ್ ಪರೀಕ್ಷಾ ಕೇಂದ್ರವನ್ನು ಇಂದು ಉದ್ಘಾಟಿಸಲಾಗಿದೆ. ಅದೇ ರೀತಿ ಗೋಕಾಕ್ ಕೋವಿಡ್ ಪರೀಕ್ಷಾ ಕೇಂದ್ರ ಸ್ಥಾಪನೆಗೆ ಮಂಜೂರಾತಿ ನೀಡಲಾಗುವುದು. ಹೊಸ 5 ತಾಲೂಕು ಆಸ್ಪತ್ರೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಲು ಆರೋಗ್ಯ ಇಲಾಖೆ ಸೂಚನೆ ನೀಡಲಾಗುವುದು ಎಂದು ಹೇಳಿದರು. ಕೋವಿಡ್ ಎರಡನೇ ಅಲೆಯಲ್ಲಿ ಭಾಳಷ್ಟು ಕೋವಿಡ್ಗಳ ಒಂದು ಪೇಷಂಟ್ಗಳ ಒಂದು ಸಂಖ್ಯೆ ಜಾಸ್ತಿ ಆಗಿರುವುದನ್ನು ಕೂಡ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಅಲ್ಲದೆ ಸಾಕಷ್ಟು ಆಸ್ಪತ್ರೆ ಬೆಡ್ಗಳಿಗೆ ಮತ್ತು ಆಕ್ಸಿಜನ್ಗೆ ಭಾಳಷ್ಟು ಪ್ರೆಷರ್ ಬಂದಿದ್ದು ಕೂಡ ನಾವು ಗಮನಿಸಿದ್ದು. ತಜ್ಞರು ಕೋವಿಡ್ 3 ಬರ್ಬೋದು ಅನ್ನುವಂಥ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಆಗಿರುವಂಥ ವರ್ತಮಾನಗಳನ್ನು ನೋಡಿಕೊಂಡು ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು. ನಮ್ಮ ಸರ್ಕಾರ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಆದ್ದರಿಂದ ಪೂರ್ವಭಾವಿಯಾಗಿಯೇ ಸಾಕಷ್ಟು ಪ್ರಕಾಶನ ತೆಗೆದುಕೋಬೇಕು ಅಂತ ತೀರ್ಮಾನ ಮಾಡಿ ಮೊದಲನೇ ಕೆಲಸ ನಾವು ಮಾಡಿದ್ದು ಗಡಿ ಜಿಲ್ಲೆಗಳನ್ನು, ಗಡಿಯಲ್ಲಿ ಬರುವಂಥ ವಿಶೇಷವಾಗಿ ಕೇರಳ ಮತ್ತು ಮಹಾರಾಷ್ಟ್ರದಿಂದ ಬರೋವ್ರ ಮೇಲೆ ನಿಯಂತ್ರಣ ಮಾಡೋ ಸಲುವಾಗಿ ಗಡಿ ಜಿಲ್ಲೆಗಳಲ್ಲಿ ಸೂಚನೆಯನ್ನು ಕೊಟ್ಟಿದ್ವಿ. ಆ ಪ್ರಕಾರ ಇವತ್ತು ಬೆಳಗಾವಿ ಜಿಲ್ಲೆಯ ಪಾಸಿಟಿವಿಟಿ ರೇಟ್ ನೋಡಿದಾಗ, ಎವರೇಜ್ ಸಂಖ್ಯೆಯನ್ನು ನೋಡಿದಾಗ ಸಾಕಷ್ಟು ನಾವು ನಿಯಂತ್ರಣ ಮಾಡಲು ಯಶಸ್ವಿಯಾಗಿದೆ. ಅದೇ ರೀತಿ ಕೇರಳದಲ್ಲಿ ನಾವು ಕೇರಳದಿಂದ ಬರೋರನ್ನು ಕೂಡ ಭಾಳಷ್ಟು ನಿಯಂತ್ರಣ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ. ನಾನೇ ಖುದ್ದು ಎಲ್ಲ ಗಡಿ ಜಿಲ್ಲೆಗಳಿಗೆ ಹೋಗಬೇಕನ್ನುವಂಥ ತೀರ್ಮಾನ ಮಾಡಿ ಮೈಸೂರಿಗೆ ಹೋಗಿದ್ದೀವಿ, ಮಂಗಳೂರು ಉಡುಪಿನೂ ಕೂಡ ಮಾಡಿದ್ವಿ. ಈಗ ಬಿಜಾಪುರ, ಬಾಗಲಕೋಟೆ ಮುಗಿಸ್ಕೊಂಡು ಈಗ ಬೆಳಗಾಂ ಕೂಡ ಬಂದಿದ್ದೀವಿ. ಬೆಳಗಾಂನಲ್ಲಿ ಇವತ್ತು ಪಾಸಿಟಿವಿಟಿ ರೇಟ್ 0.81 ಇದೆ. ಕಳೆದ 10 ದಿವಸದ ಒಂದು ರೆಕಾರ್ಡ್ಗಳನ್ನು ತೆಗೆದುಕೊಂಡಾಗ ಗುಣಮುಖರಾಗಿರುವಂಥದ್ದು 98.31 ಆಗಿದೆ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಗುಣಮುಖರಾಗ್ತಾಯಿದ್ದಾರೆ. ಅವನನ್ನ ಎವರೇಜು 30-50 ಒಳಗೆ ಈ ಕೇಸ್ಗಳು ಇವತ್ತು ಬರ್ತಾಯಿದೆ. ಸುಮಾರು 10 ಕಡೆ ಆಮ್ಲಜನಕ ತಯಾರು ಮಾಡುವಂಥ ಘಟಕಗಳನ್ನು ನಾವು ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಅದು ಬೆಳಗಾಂ, ಚಿಕ್ಕೋಡಿ, ಅಥಣಿ, ಗೋಕಾಕ್, ಹುಕ್ಕೇರಿ, ಸವದತ್ತಿ, ಬೈಲ್ವಂಗಲ, ಅನಾಪುರ್ ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ಆಕ್ಸಿಜನ್ ಜನರೇಟರ್ ಮಾಡಬೇಕು ಅಂತ ಕೆಲವು CSR ಫಂಡಲ್ಲಿ ಕೆಲವು ರಾಜ್ಯ ಸರ್ಕಾರದ ವತಿಯಿಂದ ಮಾಡಿದ್ವಿ. ಬೀಮ್ಸಲ್ಲಿ ಈಗಾಗಲೇ ಒಂದು LNT ಅವ್ರು ಕೊಟ್ಟಿದ್ದಾರೆ, ಇನ್ನೂ ಒಂದು ಸರ್ಕಾರದ್ದಾಗಿದೆ. ಹೀಗಾಗಿ ಒಟ್ಟಾರೆ ಆಕ್ಸಿಜನ್ ಕೊರತೆ ಆಗದಂತೆ ಮುಂದಿನ 20 ದಿವಸಗಳಲ್ಲಿ ಎಲ್ಲ ಆಕ್ಸಿಜನ್ ಘಟಕಗಳನ್ನು ಸ್ಥಾಪನೆ ಮಾಡಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಎರಡನೇದಾಗಿ ಚಿಕ್ಕೋಡಿಯಲ್ಲಿ ಇವತ್ತು RTPCR ಸೆಂಟರ್ ಟೆಸ್ಟ್ ಸೆಂಟರ್ನ ಓಪನಿಂಗ್ ಮಾಡಿದ್ದೀನಿ ನಾನು. ಸುಮಾರು 1.36 ಕೋಟಿ ಖರ್ಚು ಮಾಡಿ, ಅದು ಕಳೆದ ಬಾರಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಬಂದಾಗ ಬೇಡಿಕೆ ಇತ್ತು, ಅವರು ಅದನ್ನು ಮಂಜೂರಾತಿ ಮಾಡಿದ್ದರು. ಇವತ್ತು ಅದನ್ನು ಉದ್ಘಾಟನೆಯನ್ನು ಮಾಡಿದ್ದೇವೆ. ಅಲ್ಲಿನೂ ಕೂಡ ಟೆಸ್ಟ್ ಆಗ್ತದೆ. ಆನ್ ಆನ್ ಎವರೇಜು
ನಾವೊಂದು 5,000 ಟೆಸ್ಟ್ಗಳನ್ನು ಏನು ಮಾಡ್ತಾ ಇದ್ದೇವೆ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ಅಲ್ಲಿ ಚಿಕ್ಕೋಡಿ ಭಾಗದ ಒಂದು 3-4 ತಾಲೂಕುಗಳು ಚಿಕ್ಕೋಡಿ, ಕುಡಚಿ, ನಿಪ್ಪಾಣಿ. ಬೆಳಗಾವಿ ಜಿಲ್ಲೆಗೆ ಪ್ರತಿದಿನ 15,000 ಹೆಚ್ಚುವರಿ ಲಸಿಕೆ ಪೂರೈಕೆ, ಪ್ರತಿದಿನ 40,000 ಲಸಿಕೆ ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ಕೇಂದ್ರದಿಂದ 1 ಕೋಟಿ ಲಸಿಕೆಗೆ ಬೇಡಿಕೆ ಸಲ್ಲಿಸಲಾಗಿದೆ. ಗಡಿ ಗ್ರಾಮಗಳಿಗೆ ಆದ್ಯತೆ ಮೇರೆಗೆ ಲಸಿಕೆಗೆ ಸೂಚನೆ ನೀಡಲಾಗಿದೆ. ಪ್ರತಿ ಗ್ರಾಮಗಳಲ್ಲಿ ಮಕ್ಕಳ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲು ಸೂಚನೆ ನೀಡಲಾಗಿದೆ. ಪೌಷ್ಟಿಕ ಆಹಾರ ಪೂರೈಕೆಗೆ ಕ್ರಮ ಕೈಗೊಳ್ಳಲಾಗಿದ್ದು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುವುದು. ಅದೇ ರೀತಿ ಜಿಲ್ಲೆಯಾದ್ಯಂತ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಇನ್ನು ನೆರೆ ಹಾನಿ ಸಮೀಕ್ಷೆ ನಡೆದಿದೆ. ಬೆಳೆ ಹಾಗೂ ಮನೆ ಹಾನಿ ಸಮೀಕ್ಷೆ ಗೊಂದಲ ನಿವಾರಿಸಲಾಗುವುದು. ಪಂಚಾಯಿತಿ ಮಟ್ಟದಲ್ಲಿ ಮನೆ ಹಾನಿ ಕುರಿತು ಪಟ್ಟಿ ಪ್ರಕಟ, ಆಕ್ಷೇಪಣೆಗೆ ಅವಕಾಶ ನೀಡಲಾಗುವುದು. ಕಳೆದ ಬಾರಿ ಪ್ರವಾಹದಿಂದ ಹಾನಿ ಆದವರಿಗೂ ಸೂಕ್ತ ಪರಿಹಾರ ಒದಗಿಸಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗುವುದು, ಪ್ರತ್ಯೇಕ ಪಟ್ಟಿ ಸಿದ್ಧಪಡಿಸಲು ನಿರ್ದೇಶನ ನೀಡಲಾಗಿದೆ ಎಂದು ಹೇಳಿದರು. ಬಗ್ಗೆ ಇಷ್ಟೇ ಹೇಳ್ಬೇಕಿದೆ. ಫ್ಲಡ್ಡು ಏನು ಈ ವರ್ಷ ಆಗಿದೆ ಅದನ್ನು ಸಮೀಕ್ಷೆ ಮಾಡ್ತಾ ಇದ್ದಾರೆ. 100,000 ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 120,000 ಅಥವಾ 30,000ವರೆಗೂ ಅಂದಾಜಿಸಲಾಗಿದೆ ಬೆಳೆ ಹಾನಿಯಾಗಿದೆ ಅನ್ನುವಂಥದ್ದು. ಅದನ್ನು ಸಂಪೂರ್ಣ ಸಮೀಕ್ಷೆ ಮಾಡೋಕ್ಕೆ ಹೇಳಿದ್ದೇನೆ. ನೀರು ಅಲ್ಲಲ್ಲಿ ನಿಂತಿದ್ದರಿಂದ ಸ್ವಲ್ಪ ಸಮೀಕ್ಷೆಗೆ ತೊಂದರೆ ಆಗಿದೆ. ನೀರು ಇಳಿದ ತಕ್ಷಣವೇ ಅತಿ ಶೀಘ್ರದಲ್ಲಿ ಅದನ್ನು ಸಮೀಕ್ಷೆ ಮಾಡಬೇಕು. ಎರಡನೇದಾಗಿ ಮನೆಗಳದ್ದು ಕಳೆದ ಬಾರಿ ಏನೆಲ್ಲ ಗೊಂದಲ ಆಯಿತು ಅದು ಯಾವುದೇ ರೀತಿ ಗೊಂದಲ ಆಗಬಾರ್ದು. ಯಾವುದು ಮನೆ ಬಿದ್ದಿದೆ ಅದರ ಸಂಪೂರ್ಣವಾದ ಛಾಯಾಚಿತ್ರ GPS ಮಾಡಬೇಕು. ಆ ಪಂಚಾಯಿತಿಯಲ್ಲಿ ನೋಟಿಸ್ ಹಚ್ಚಬೇಕು. ಯಾರ ಮನೆ ಇದೆ ಅಂತ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಅಲ್ಲೇ ಪಡ್ಕೋಬೇಕು. ಫೈನಲ್ ಲಿಸ್ಟನ್ನು ಅತಿ ಶೀಘ್ರದಲ್ಲಿ ನೀವು ಮಾಡಬೇಕು ಅಂಥೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಅಲ್ಲದೆ ಕಳೆದ ಬಾರಿ ಹಲವಾರು ಮನೆಗಳ ಒಂದು ಗೊಂದಲ ಇದೆ. ಅದರಲ್ಲಿ 2-3 ಕ್ಯಾಟಗರಿ ಇದೆ. ಒಂದು ಕೆಲವರು ಕಟ್ಕೊಂಡು ಇನ್ನೊಂದು ಕೆಲವು ಬಿಲ್ ಬಂದಿಲ್ಲ ಅನ್ನುವಂಥದ್ದು ಕೆಲವು ಕಂಪ್ಲೇಂಟ್ ಇದೆ. ನಾನು ಹೇಳಿದ್ದೇನೆ DC ಅವ್ರಿಗೆ, ಯಾರು ರೆಕಾರ್ಡ್ ಸರಿ ಇದ್ದು 100,000 ತೊಗೊಂಡು ಪೂರ್ಣ ಕಟ್ಟಿದ್ದಾರೆ, ಇನ್ನೂ ಹೆಚ್ಚಿಗೆ ಏನು ಕಟ್ಟಿದ್ದಾರೆ ಅದನ್ನೆಲ್ಲವನ್ನು ಕೂಡ ತಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಅಪ್ಲೋಡ್ ಮಾಡಿ ಏನು ಬಾಕಿ ಇದೆ, ಅವ್ರು ಏನು ಕಟ್ಕೊಂಡಿದ್ದಾರೆ, ಏನು ಬಾಕಿ ಇದೆ ಅದನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಭರಿಸಿಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಬಾಕಿ ಇರೋದು ಇನ್ನು ಕೆಲವೆಲ್ಲ ಡೇಟ್ ಬಾರ್ ಆಗಿ ಕೆಲವರು ಬಂದಿದ್ದು ಮತ್ತು ಕೆಲವ್ರಿಗೆ ರೆಕಾರ್ಡ್ಸ್ ಇಲ್ಲದ್ದು ಹಲವಾರು ಸಮಸ್ಯೆಗಳಿದೆ. ಅವುಗಳನ್ನು ಯಾವ ರೀತಿ ಪರಿಹಾರ ಮಾಡಬೇಕನ್ನೋ ಸಲುವಾಗಿ ಕಾನೂನಾತ್ಮಕವಾಗಿ, ಯಾಕಂದರೆ ಕಳೆದ 2 ವರ್ಷದಿಂದ ಇರೋದನ್ನು ಈಗ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಿ ಸಹಾನುಭೂತಿಯಿಂದ ಅವ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೋಬೇಕು, ಬೇರೆ ಬೇರೆ ಯೋಜನೆಗಳೆಲ್ಲಾದರೂ ಸೇರಿಸಬೇಕು. ಹಲವಾರು ವಿಚಾರಗಳು ಅಲ್ಲಿ ವ್ಯಕ್ತ ಆಗಿದೆ. ಅದಕ್ಕೆ DC ಅವ್ರಿಗೆ ಮುಂದಿನ ವಾರ ಬರೋಕ್ಕೆ ಹೇಳಿದ್ದೇನೆ. ಯಾವ ಅವುಗಳನ್ನು ಕ್ಯಾಟಗರಿ ಮಾಡಿರಿ ಅಂತ ಹೇಳಿದ್ದೇನೆ. ಸುಮ್ಮನೆ ಒಂದು ದೊಡ್ಡ ಲಿಸ್ಟ್. ಕೋವಿಡ್ ಮಾರ್ಗಸೂಚಿ ಕಟ್ಟುನಿಟ್ಟಾಗಿ ಪಾಲಿಸಲು ಸೂಚನೆ ನೀಡಲಾಗಿದೆ. ನಿಯಮ ಉಲ್ಲಂಘಿಸಿದರೆ ಅಧಿಕಾರಿಗಳು ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರೆ. ಬ್ಲ್ಯಾಕ್ ಫಂಗಸ್ ಸೋಂಕಿತರು ಮನೆಗೆ ತೆರಳಿದ ಬಳಿಕವೂ ವಲಯಗಳನ್ನು ಪೂರೈಸಲು ಸಹಕಾರ ನಿರ್ಧಾರ ಮಾಡಿದೆ. ಬಿಮ್ಸ್ ಮೂಲಸೌಕರ್ಯ ಒದಗಿಸಲು ತಂಡವನ್ನು ಕಳಿಸಲಾಗುವುದು ಎಂದು ಹೇಳಿದರು.